ಈ ಮನುಕುಲದ ಮಧ್ಯದಲ್ಲಿ ಬಿಟ್ಟು ಹೋದರು. ಎಲ್ಲ ದಾರ್ಶನಿಕರು ಶರಣರು ಸಂತರು ಇವರೆಲ್ಲ ದರ್ಶನಗಳಾಗಲಿ ಉಪನಿಷತ್ತುಗಳಾಗಲಿ ವಚನಗಳಾಗಲಿ ಅವರ ಅನುಭವಾಮೃತದ ವಚನಗಳಾಗಲಿ ಅವು ಯಾವಗಳನ್ನು ಅವರ ಹೆಸರಿಗಾಗಿಯೂ ಬರೆದಿದ್ದಲ್ಲ ಪ್ರಶಸ್ತಿಗಾಗಿಯೂ ಬರೆದಿದ್ದಲ್ಲ ಈ ಜನರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕಂತನೂ ಬರೆದಿದ್ದಲ್ಲ ಬದಲಾಗಿ ಮನುಷ್ಯರು ಬದುಕುವ ಈ ಭೂಮಿ ಸ್ವರ್ಗವಾಗಬೇಕನ್ನೋದೇ ಅವರೆಲ್ಲರ ಆಶಯವಾಗಿತ್ತು ಮನುಷ್ಯ ಬದುಕುವ ಈ ಭೂಮಿ ಸ್ವರ್ಗವಾಗಬೇಕನ್ನೋದು ಅವರ ಪರಿಕಲ್ಪನೆಯಾಗಿತ್ತು ಪರಿಕಲ್ಪನೆ ಕಲ್ಪನೆಯ ಸ್ವರ್ಗಕ್ಕಿಂತ ವಾಸ್ತವಿಕ ಬದುಕು ಬಹಳ ಮುಖ್ಯವಾಗಿತ್ತು ಈ ಬದುಕ ಹಾಗಿದೆ ಈ ಬದುಕಿನ ಪ್ರಯಾಣ ಎಲ್ಲಿಂದ ಎಲ್ಲಿಯವರೆಗೆ ಎಲ್ಲಿ ಆರಂಭವಾಗುತ್ತದೆ ಯಾವಾಗ ಮುಕ್ತಾಯವಾಗುತ್ತದೆ ಈ ದೇಶದ ದಾರ್ಶನಿಕರು ಬಹಳಷ್ಟು ಅದ್ಭುತವಾಗಿ ಇದನ್ನು ಸಂಶೋಧನೆ ಮಾಡಿದರು ಜೀವನದ ಎಳೆ ಎಳೆಗಳನ್ನು ಬಿಡಿಸಿ ನೋಡಿದರು ಈ ಜೀವನ ಎಲ್ಲಿ ಪ್ರಾರಂಭ ಆಯಿತು ಈ ಜೀವನ ಮುಕ್ತಾಯ ಆಗುವುದು ಯಾವಾಗ ಒಬ್ಬ ಋಷಿ ಒಂದು ಸುಂದರ ಮಾತು ಬರೀತಾನೆ ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಕುಶಲಂ ಪೃಚ್ಛತಿ ಗೇಹೇ ಗತವತ್ ವಾಯೌ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ಅಸ್ಮಿನ್ ಕಾಯೇ ಎಲ್ಲಿಯವರೆಗೆ ಕಣ್ಣು ನೋಡುತ್ತದೆ ಎಲ್ಲಿಯವರೆಗೆ ಕಿವಿ ಕೇಳುತ್ತದೆ ಎಲ್ಲಿಯವರೆಗೆ ಬುದ್ಧಿ ವಿಚಾರ ಮಾಡುತ್ತದೆ ಎಲ್ಲಿಯವರೆಗೆ ಮನಸ್ಸು ಭಾವನೆಗಳನ್ನು ಭಾವಿಸುತ್ತದೆ ಎಲ್ಲಿಯವರೆಗೆ ಕೈ ಕಾರ್ಯಗಳನ್ನು ಮಾಡುತ್ತದೆ ಎಲ್ಲಿಯವರೆಗೆ ಕಾಲು ನಡೀತೈತೆ ಅಂದ್ರೆ ಎಲ್ಲಿಯವರೆಗೆ ಈ ದೇಹದೊಳಗೆ ಉಸಿರಿರುತ್ತದೆ ಅಲ್ಲಿಯವರೆಗೆ ಕಣ್ಣು ನೋಡುತ್ತದೆ ಕಿವಿ ಕೇಳುತ್ತದೆ ಕೈ ಕಾರ್ಯಗಳನ್ನು ಮಾಡುತ್ತದೆ ಕಾಲು ನಡೀತದೆ ಬುದ್ಧಿ ಚಿಂತಿಸ್ತದೆ ಯಾವಾಗ ಉಸಿರು ನಿಂತಿತು ಜೀವನನು ನಿಂತು ಹೋಗ್ತದೆ ಉಸಿರಿನೊಂದಿಗೆ ಜೀವನವೂ ನಿಂತು ಹೋಗ್ತದೆ ಅಂದ್ರೆ ಈ ಬದುಕು ಅಂದ್ರೆ ಇದು ಉಸಿರಿನ ಲೀಲಾವಿಲಾಸ ಅಷ್ಟೇ ಈ ಬದುಕೇನಿದೆ ಇದೊಂಥರ ಇಸ್ಪಿಟ್ ಆಟ ಇದ್ದಂಗೆ ಆಡೋರಿಗೆಲ್ಲ ಗೊತ್ತಿರ್ತದೆ ನೋಡಿ ಇಸ್ಪಿಟ್ ಆಟದಲ್ಲಿ ರಾಜ ರಾಣಿ ಪ್ರಜಾ ಅಂತ ಇರ್ತಾರೆ ಇಸ್ಪಿಟ್ ಆಟ ಮುಗಿದ ಮೇಲೆ ರಾಜ ರಾಣಿ ಪ್ರಜರಿಗೆಲ್ಲರಿಗೂ ಒಂದೇ ಪಾಕೆಟ್ನಾಗ ಇಡ್ತಾರೆ ಹಂಗೆ ಈ ಜೀವನ ಅನ್ನೋದು ಸಹಿತ ಒಂಥರ ಇಸ್ಪಿಟ್ ಆಟ ಇದ್ದಂಗೆ ಈ ಜೀವನ ಅನ್ನುವ ಇಸ್ಪಿಟ್ ಆಟದಲ್ಲಿ ಒಮ್ಮೆ ಒಬ್ಬ ಸನ್ಯಾಸಿ ಒಬ್ಬ ರಾಜಕಾರಣಿ ಒಬ್ಬ ಅಧಿಕಾರಿ ಒಬ್ಬ ರೈತ ಒಬ್ಬ ಸಾಮಾನ್ಯ ಯಾವಾಗ ದೇಹದೊಳಗೆ ಉಸಿರು ನಿಂತು ಈ ಇಸ್ಪಿಟ್ ಆಟ ಮುಗೀತು ಅಂದ್ರೆ ಸ್ಮಶಾನ ಅನ್ನುವಂಥ ಒಂದೇ ಪಾಕೆಟ್ನೊಳಗೆ ಎಲ್ಲರಿಗೆ ಕಳಿಸ್ತಾರೆ ಇದು ಬದುಕಂದ್ರೆ ಮತ್ತೇನಲ್ಲ ಇದು ಉಸಿರಿನ ಲೀಲಾವಿಲಾಸ ಅಷ್ಟೇ ಅದಕ್ಕಾಗಿ ಒಬ್ಬ ಅನುಭವಿ ಒಂದು ಸುಂದರ ಮಾತು ಬರೀತಾನೆ ತಾಯಿಯ ಗರ್ಭದಿಂದ ಮನುಷ್ಯ ಈ ಭೂಮಿಗೆ ಬರುವಾಗ ಅವನಿಗೆ ಉಸಿರಷ್ಟೇ ಇತ್ತು ಆದರೆ ಹೆಸರಿರಲಿಲ್ಲ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಅವನಿಗೆ ಉಸಿರಿರುವುದಿಲ್ಲ ಆದರೆ ಹೆಸರುಳಿಯುವ ಕಾರ್ಯಗಳನ್ನು ಮಾಡಬೇಕು ಅದು ಬದುಕಿನ ಸಾರ್ಥಕತೆ ಬದುಕು ಅಷ್ಟು ಅದ್ಭುತವಾಗಿರುವಂಥದ್ದು ಭಗವಂತ ಈ ನಿಸರ್ಗ ದೇವತೆ ಇಟ್ ಈಸ್ ಎ ಗಿಫ್ಟ್ ಆಫ್ ಡಿವೈನ್ ಎಲ್ಲರಿಗೂ ಸಹಿತ ಬದುಕು ಕೊಟ್ಟಿದೆ ಈ ನಿಸರ್ಗ ದೇವರು ಎಲ್ಲರಿಗೂ ಒಂದು ಸುಂದರವಾದ ಬದುಕನ್ನು ಕೊಟ್ಟಿದ್ದಾನೆ ಇಲ್ಲಿ ಇವ ಬಡವ ಅಂತಿಲ್ಲ ಇವ ಶ್ರೀಮಂತ ಅಂತಿಲ್ಲ ಇವ ಇದು ಅರಮನೆ ಅಂತಿಲ್ಲ ಇದು ಗುಡಿಸಲಂತಿಲ್ಲ ಅರಮನೆಯೊಳಗಿರುವವನಿಗೂ ಒಂದು ಬದುಕು ಕೊಟ್ಟಿದ್ದಾನೆ ದೇವರು ಗುಡಿಸಿಲಿನೊಳಗೆ ಬದುಕುವವನಿಗೂ ಒಂದು ಬದುಕು ಕೊಟ್ಟಿದ್ದಾನಲ್ಲ ದೇವರು ಎಲ್ಲರಿಗೂ ಒಂದು ಸುಂದರವಾದ ಬದುಕಿದೆ ಅರಮನೆಯಲ್ಲಿ ಶ್ರೀಮಂತ ದೀಪ ಹಸ್ತಾನೆ ಗುಡಿಸಿಲಿನಲ್ಲಿಯೂ ಸಹಿತ ಬಡವ ದೀಪ ಹಸ್ತಾನೆ ಅರಮನೆಯಲ್ಲಿ ಶ್ರೀಮಂತ ಹಚ್ಚುವ ದೀಪ ಬಂಗಾರದ ಪಣತೆಯಲ್ಲಿ ಉರಿಯಬಹುದು ಬಡವ ಹಚ್ಚುವ ದೀಪ ಮಣ್ಣಿನ ಪಣತೆಯಲ್ಲಿ ಉರಿಯಬಹುದು ಪಣತೆ ಬಂಗಾರದ್ದಾದರೇನು ಪಣತೆ ಮಣ್ಣಿನದಾದರೇನು ಬೆಳಕಿದೆಯಲ್ಲ ಅದು ಬಡವೂ ಅಲ್ಲ ಶ್ರೀಮಂತವೂ ಅಲ್ಲ ಲೈಟ್ ಇಸ್ ಜಸ್ಟ್ ಲೈಟ್ ಲೈಟ್ ಇಸ್ ಜಸ್ಟ್ ಲೈಟ್ ಹಾಗೆ ಬದುಕಂದ್ರೆ ಅಷ್ಟೇ ಬದುಕದು ಅಂಥ ಒಂದು ಸುಂದರವಾದ ಬದುಕ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ ಈ ತರಳು ಬಾಳ ಹುಣ್ಣಿಮೆಯ ಒಂದು ವೈಶಿಷ್ಟ್ಯವೇ ಅದು ತರಳ ಬಾಳು ಮಗುವೇ ಬದುಕು ಮನುಷ್ಯನೇ ಬದುಕು
ಒಂದು ಸುಂದರವಾದ ಬದುಕನ್ನು ನೀನು ಕಟ್ಟಿಕೊಳ್ಳಬೇಕಲ್ಲವಂತ ಈ ಹುಣ್ಣಿಮೆಯ ಮುಖಾಂತರ ಜ್ಞಾನದಾಸೋಹ ಪೂಜ್ಯರದು ಬದುಕು ಹಾಗಾದರೆ ಸುಂದರವಾಗ್ತದೆ ಬದುಕು ತಾನೂ ಸಂತೋಷವಾಗಿರಬೇಕು ತನ್ನ ನೆರೆಹೊರೆಯವರು ಸಂತೋಷವಾಗಿರಬೇಕು ನನಗೆ ಆಶ್ರಯ ಕೊಟ್ಟಿರುವಂತ ಈ ಜಗತ್ತು ಸುಂದರವಾಗಿರಬೇಕಲ್ಲ ಅಂತ ಒಂದು ಕಲ್ಪನೆ ಮನುಷ್ಯನ ಬದುಕಿನ ಬಗ್ಗೆ ಬರಬೇಕು ನಾನು ಹಾಗಿದ್ರೆ ಸಂತೋಷವಾಗಿರುತ್ತೇನೆ ನನ್ನ ನೆರೆಹೊರೆಯವರು ಹಾಗಿದ್ರೆ ಸಂತೋಷವಾಗಿರುತ್ತಾರೆ ನನಗೆ ಆಶ್ರಯ ಕೊಟ್ಟಂತ ಈ ಜಗತ್ತು ಹಾಗೆ ಸುಂದರಗೊಳಿಸಲಿಕ್ಕೆ ಸಾಧ್ಯ ಇದೆ ಮನುಷ್ಯ ಇಷ್ಟೆಲ್ಲ ಸುಂದರವಾದ ಜಗತ್ತಿದ್ರು ಸಹಿತ ದುಃಖಿ ಯಾಕೆ ಅವನಿಗೆ ಅಸಂತೋಷ ಯಾಕೆ ಅವನಿಗೆ ಚಿಂತೆಗಳು ಯಾಕೆ ಅವನು ತಪ್ಪಿದ್ದಲ್ಲಿ ಅವನು ತಪ್ಪಿದ್ದು ಈ ಜಗತ್ತನ್ನ ಸರಿಯಾಗಿ ತಿಳಿಕೊಳ್ಳದೆ ಇರುವಂತದ್ದು ಮನುಷ್ಯನ ಅಜ್ಞಾನದಿಂದ ಬದುಕು ಕೆಟ್ಟಿದೆ ಮನುಷ್ಯನ ತಪ್ಪು ತಿಳುವಳಿಕೆಯಿಂದ ಬದುಕು ಕೆಟ್ಟಿದೆ ಅದಕ್ಕಾಗಿ ಜ್ಞಾನಿಗಳೆಲ್ಲ ಜ್ಞಾನವನ್ನ ಹಂಚಲಿಕ್ಕೆ ಪ್ರಯತ್ನ ಮಾಡಿದ್ರು ನೀವು ನೋಡಿ ಇಲ್ಲೊಂದು ಮಹೋತ್ಸವ ಇದೆ ಇಷ್ಟೆಲ್ಲ ಹಿರಿಯರನ್ನ ಅನುಭವಿಗಳನ್ನು ಕರೆಸಿ ತಮಗೆಲ್ಲರಿಗೂ ಒಳ್ಳೆಯ ಮಾತುಗಳನ್ನು ಪರಮ ಪೂಜ್ಯರು ಹೇಳಿಸ್ತಾ ಇದ್ದಾರೆ ಇದು ಜ್ಞಾನದೀಪ ಇದು ನಾವು ಬಹಳಷ್ಟು ದೊಡ್ಡ ಮನೆಗಳನ್ನು ಕಟ್ಟುತ್ತೇವೆ ನಾವು ಮನೆ ಕಟ್ಟಲಿಕ್ಕೆ 25 30 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುತ್ತೇವೆ 25 30 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಮಾಡುತ್ತೇವೆ ಬಹಳ ಆಶ್ಚರ್ಯದ ವಿಷಯ ಅಂದ್ರೆ ನಾವು ಮನೆ ಕಟ್ಟಲಿಕ್ಕೆ 25 30 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡ್ತೀವಿ 25 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಉದ್ಘಾಟನೆ ಆಗಿದ್ದು ಬಹಳ ಆಶ್ಚರ್ಯದ ವಿಷಯ ನಾವು ಮನೆ ಕಟ್ಟಲಿಕ್ಕೆ 25 30 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ 25 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಆಗಿದ್ದು ಒಂದು ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ಬೆಳಕಿನಿಂದ ಅದು ಉದ್ಘಾಟನೆ ಆಗ್ತದೆ ಹಾಗಾದ್ರೆ ಬಹಳಷ್ಟು ಬೆಲೆ ಇರುವುದು ಮನೆಗೋ ಅಥವಾ ಬೆಳಕಿಗೆ ಬೆಲೆ ಇರುವುದು ಮನೆಗಲ್ಲ ಬೆಲೆ ಇರುವುದು ಬೆಳಕಿಗೆ ಅದಕ್ಕಾಗಿ ಇದು ಜ್ಞಾನದಾಸೋಹ ಜ್ಞಾನದೊಳಗೆ ಅಷ್ಟು ಶಕ್ತಿ ಇದೆ ನಾಲೆಜ್ ಇಸ್ ಪವರ್ ಜ್ಞಾನ ಏನು ಮಾಡ್ತದಂದ್ರೆ ಈ ಜಗತ್ತಿನಲ್ಲಿ ಇರುವ ವಿಷಯಗಳನ್ನು ಬಿಡಿಸಿ ಬಿಡಿಸಿ ತೋರಿಸ್ತದೆ ಇಟ್ ಇಸ್ ಪವರ್ ಆಫ್ ಡಿಸ್ಕ್ರಿಮಿನೇಷನ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ನಿನಗೆ ಹಿತ ಕೊಡುತ್ತದೆ ಯಾವುದು ಅಹಿತ ಕೊಡುತ್ತದಂತ ಬಿಡಿಸಿ ಬಿಡಿಸಿ ಮನುಷ್ಯನ ಮುಂದಿಡುತ್ತದೆ ಮಾನವ ಜೀವಿಗಳ ಮುಂದಿಡುತ್ತದೆ ನಮ್ಮ ಬದುಕು ಕೆಟ್ಟಿದ್ದು ನಮ್ಮ ಬದುಕಿನಲ್ಲಿ ದುಃಖ ಚಿಂತೆಗಳು ಬಂದಿದ್ದು ಈ ಜಗತ್ತನ್ನು ನಾವು ಬಿಡಿಸಿ ನೋಡಲಿಕ್ಕಾಗಿಲ್ಲ ನಮ್ಮ ಕಣ್ಣಿಗೆ ಯಾವುದು ಹಿತ ಇದೆ ಯಾವುದು ಅಹಿತ ಇದೆ ನಮಗೆ ಗೊತ್ತಾಗಿಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಮಗೆ ಬಿಡಿಸಿ ನೋಡಲಿಕ್ಕಾಗಿಲ್ಲ ಅದಕ್ಕೆ ಕೆಟ್ಟಿದೆ ಬದುಕು ನೀವು ನೋಡಿ ಒಂದು 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 ಟೇಬಲ್ ಹಾಕ್ರಿ ನೀವು ಒಂದು ಟೇಬಲ್ ಹಾಕಿ ಅದರ ಮುಂದೊಂದು ಕುರ್ಚಿ ಇಟ್ಟು ಒಂದು ಲೋಟದಾಗ ಹಾಲಿಡ್ರಿ ಆ ಟೇಬಲ್ ಮ್ಯಾಲ ಮತ್ತೊಂದು ಲೋಟದಾಗ ಆಲ್ಕೋಹಾಲ್ ಇಡ್ರಿ ಆಲ್ಕೋಹಾಲ್ ಅಂದ್ರೆ ಗೊತ್ತಾಗ್ತದೆ ಸರಾಯಿ ಏನಂತೀರಿ ನೀವು ಅದಕ್ಕೆ ಆಲ್ಕೋಹಾಲ್ ಅಂತಾರ ಒಂದು ಟೇಬಲ್ ಹಾಕಿ ಒಂದು ಕುರ್ಚಿ ಹಾಕಿ ಒಂದು ಲೋಟದಾಗ ಆಲ್ಕೋಹಾಲ್ ಇಡ್ರಿ ಒಂದು ಗ್ಲಾಸ್ನೊಳಗೆ ಆಲ್ಕೋಹಾಲ್ ಇಟ್ಟು ಒಂದು ಸಣ್ಣ ಹುಡುಗ ಕೂಡಿಸ್ರಿ ಆ ಹುಡುಗನ ಕೈ ಯಾವುದರ ಕಡೆ ಹೋಗ್ತದೆ ಆಲ್ಕೋಹಾಲಿನ ಕಡೆ ಹೋಗ್ತದೆ ಇಲ್ಲ ಆ ಹುಡುಗನ ಕೈ ಹಾಲಿನ ಕಡೆನೆ ಹೋಗ್ತದೆ ಆ ಹುಡುಗನ ನೆಬ್ಬಸ್ರಿ ಮತ್ತೆ ಒಂದು ಗ್ಲಾಸ್ನಾಗ ಹಾಲ ಒಂದು ಗ್ಲಾಸ್ನಾಗ ಆಲ್ಕೋಹಾಲ್ ಇಟ್ಟು ಆ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಿಸ್ರಿ ನೀವು ಹಾಲಿನ ಕಡೆ ಅವ್ರ ಕೈ ಹೋದ್ರೆ ಅವ್ರ ಮನಿ ದೇವರಾಣಿ ಅವ್ರ ಅಪ್ಪನ ಕೈ ಹೋಗೋದು ಆಲ್ಕೋಹಾಲಿನ ಕಡೆನೆ ಹೋಗ್ತೈತಿ ಅದಕ್ಕೆ ಆ ಹುಡುಗ ಅಂತಿರ್ತೈತಿ ಮಗು ಅಂತಿರ್ತೈತಿ ಅಪ್ಪ ನಿನಗೆ ಹಾಲು ಯಾವುದು ಆಲ್ಕೋಹಾಲ್ ಯಾವುದು ಗೊತ್ತಿಲ್ಲ ಯಾವುದು ಕುಡಿದ್ರೆ ಶಕ್ತಿ ಬರ್ತೈತಿ ಯಾವುದ್ರ ಕುಡಿದ್ರೆ ಶಕ್ತಿ ಹೋಗ್ತೈತಿ ಅನ್ನೋ ಸಾಮಾನ್ಯ ಜ್ಞಾನ ನಿನಗಿಲ್ಲಲ್ಲ ಅದಕ್ಕೆ ನೋಡು ಹಾಲು ಕುಡ್ಕೊಂತಿದ್ದಕ್ಕೆ ನಾ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ ಆಲ್ಕೋಹಾಲ್ ಕುಡಿಯಾಕತ್ತಿದ್ದಕ್ಕೆ ನೀ ದಿವಸ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಬರ್ತೀಯ ಅಂತ ಹುಡುಗ ಸ್ವಲ್ಪ ಬಿಡಿಸಿ ನೋಡೋದು ಗೊತ್ತಾಗಿಲ್ಲಲ್ಲ ನನಗೆ ವಿಚ್ ಈಸ್ ರೈಟ್ ವಿಚ್ ಈಸ್ ರಾಂಗ್ ಯಾವುದು ಸರಿ ಯಾವುದು ತಪ್ಪು ಬರೆದಿರ್ತಾರ ಅದರ ಮೇಲೆ ಈಗ ಸೇತಾರೋ ಇಲ್ಲೋ ಚುಟ್ಟ ಸೇತಾರ ಸಿಗರೇಟ್ ಸೇತಿರ ಅದ್ರ ಮೇಲೆ ಬರೆದಿರ್ತಾರೆ ಇದು ದೇಹಕ್ಕೆ ಒಳ್ಳೆಯದಲ್ಲ ಇಂಜುರಿಯಸ್ ಟು ಹೆಲ್ತ್ ಅಂತ ಇದು ದೇಹಕ್ಕೆ ಒಳ್ಳೆಯದಲ್ಲ ಅಂತ ಅಂತಿರ್ತಾರ
ಅದು ನೋಡೇ ಕೈಯಾಗ ಹಚ್ಚಿರ್ತಾನ ಅದು ಓದ್ತಿರ್ತಾನ ಮತ್ತೆ ಕೈಯಾಗ ಹಚ್ಚಿರ್ತಾನ ಅವರ ಮನೆಯಾಗ ಹೆಣ್ಣುಮಕ್ಕಳು ಬೈತಿರ್ತಾರ ಅವನಿಗೆ ನೋಡು ನಿನಗೆ ದಮ್ ಹತ್ತೈತಿ ಟಿಬಿ ಬಂದೈತಿ ಕೆಮ್ಮಿಸ್ತಿ ಬಿಡು ಅದನ್ನ ಅವ ಕೈಯಾಗ ಹಚ್ಚಿರ್ತಾನ ಅದನ್ನ ಹಚ್ಚಿ ಅಂತಿರ್ತಾನ ಅವರಿಗೆ ನೀವು ನೋಡಿ ಸಾಮಾನ್ಯವಾಗಿ ಇದು ಮನೆಯಲ್ಲಿ ನಡೀತಿರ್ತೈತಿ ಹೆಣ್ಣುಮಕ್ಕಳು ಹೇಳ್ತಿರ್ತಾರೆ ಮನೆಯಾಗ ಸೇದ ಬೇಡ ಇದು ಒಳ್ಳೇದಲ್ಲ ಡಾಕ್ಟರ್ ಬಿಡು ಅಂದಾರ ಅವ ಅಂತಿರ್ತಾನೆ ಈಗ ಬಿಟ್ರೆ ನಿನಗೆ ಬಿಡ್ತೀನಿ ಇದನ್ನು ಬಿಡೋದಿಲ್ಲ ನಾನು ಅನ್ನಂಗಿಲ್ಲ ಈಗ ಮನೆ ಬಿಟ್ರೆ ನಿನಗೆ ಬಿಡ್ತೀನಿ ಇದನ್ನು ಬಿಡೋದಿಲ್ಲ ಅದು ಕೈಯಾಗ ಚುಟ್ಟ ಹಚ್ಚಿರ್ತಾನೆ ಅದು ಕೈಯಾಗ ಹಚ್ಚಿದ ಚುಟ್ಟ ಸೀಕ್ರೆಟ್ ಇರ್ತೈತಲ್ಲ ಅದು ಆ ಹೆಣ್ಣುಮಗಳಿಗೆ ಅಂತಿರ್ತೈತೆ ಅಂತದು ನೀ ನನಗೆ ಸೌತ್ ಇದ್ದಂಗೆ ನೀನು ನನಗೆ ಸೌತ್ ಇದ್ದಂಗೆ ನೀನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಹಿಡಿದು ಬಂದಿ ನೋಡಿ ನಾನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಆಗದೇನೆ ನೀನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಹಿಡಿದು ಬಂದಿ ನಾನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಆಗದೇನೆ ಅದು ಚುಟ್ಟಂತಿರ್ತೈತೆ ಅಂತ ನಿನಗೂ ನನಗೂ ವ್ಯತ್ಯಾಸ ಏನಂದ್ರ ನೀ ಅಗ್ನಿ ಸಾಕ್ಷಿಯಾಗಿ ಅವನ ಕೈ ಹಿಡಿದು ಅವನ ಕೂಡ ಇರಾಕ ಬಂದಕ್ಕೆ ನಾ ಇವನು ಕರ್ಕೊಂಡು ಹೋಗಾಕ ಬಂದಕ್ಕೆ ಅಷ್ಟೇ ವ್ಯತ್ಯಾಸ ಇಬ್ಬರು ನಮಗೆ ಸ್ವಲ್ಪ ಗೊತ್ತಾಗಲಿಲ್ಲಲ್ಲ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಸ್ವಲ್ಪ ಬಿಡಿಸಿ ನೋಡುವ ಜ್ಞಾನ ಗೊತ್ತಾಗಲಿಲ್ಲ ಮನುಷ್ಯನಿಗೆ ಅದಕ್ಕಾಗಿನೇ ಇದು ಈಗ ನೀವು ನೋಡಿ ನೀರು ಕುಡಿತೀರಿ ಇವತ್ತೆಲ್ಲ ಡಾಕ್ಟರು ವೈದ್ಯರು ಎಲ್ಲ ಮಾತಾಡ್ತಾ ಇದ್ರು ನೀರು ಕುಡಿಬೇಕಾದ್ರೆ ನಾವು ಡೈರೆಕ್ಟ್ ಬೋರ್ವೆಲ್ ನೀರು ಕುಡಿದ್ವಿ ಅಂದ್ರೆ ಅದರೊಳಗೆ ಫ್ಲೋರೈಡ್ ಕಂಟೆಂಟ್ ಇರ್ತೈತಿ ಡೈರೆಕ್ಟ್ ಫ್ಲೋರೈಡ್ ಕಂಟೆಂಟ್ ಇದ್ದ ನೀರು ಕುಡಿದ್ವಿ ಅಂದ್ರೆ ಮಂಡಿ ನೋವು ಬರ್ತೈತಿ ಅಂತ ಗೊತ್ತೈತೆ ಇಲ್ಲ ನಮಗೆ ಮತ್ತೆ ನಾವೇನು ಮಾಡ್ತೀವಿ ಆ ಫ್ಲೋರೈಡ್ ಕಂಟೆಂಟ್ ತೆಗಿಬೇಕಂತ ಶುದ್ಧೀಕರಣ ಫಿಲ್ಟರ್ ಮಾಡಿ ಕುಡಿತೀವಿ ಇಲ್ಲ ಶುದ್ಧೀಕರಣ ಘಟಕಗಳದವಿಲ್ಲ ನಮಗಿಷ್ಟು ಗೊತ್ತಿಲ್ಲ ನೀರು ಶುದ್ಧೀಕರಣ ಮಾಡಿ ಕುಡಿಬೇಕು ಕೆಟ್ಟ ನೀರು ಫಿಲ್ಟರ್ ಮಾಡಿ ಕುಡಿಬೇಕಂತ ಗೊತ್ತೈತಿ ಮತ್ತು ಜಗತ್ತಿನೊಳಗೆ ಕೆಟ್ಟದ್ದೈತೆಲ್ಲ ಅದನ್ನು ಫಿಲ್ಟರ್ ಮಾಡಿ ತಲೆಯಾಗಿ ತಗೋಬೇಕನ್ನುವ ಜ್ಞಾನ ಇರದೇ ಇದ್ರೆ ಹೇಗೆ ಮನುಷ್ಯನಿಗೆ ನೀರು ಫಿಲ್ಟರ್ ಮಾಡಿ ಕುಡ್ದಂಗೆ ಜಗತ್ತಿನ ವಿಚಾರಗಳು ಸಹಿತ ಫಿಲ್ಟರ್ ಮಾಡಿ ತಗೋಬೇಕಾಗ್ತದೆ ಮನುಷ್ಯ ಮತ್ತು ಫಿಲ್ಟರ್ ಮಾಡಿ ನೀರು ಕುಡಿಲಿಲ್ಲ ಅಂದ್ರೆ ಮಂಡಿ ನೋವು ಬರ್ತೈತಿ ಫಿಲ್ಟರ್ ಮಾಡಿ ವಿಚಾರಗಳು ತೋಳಿಲ್ಲ ಅಂದ್ರೆ ಮನಸ್ಸಿನ ನೋವು ಬರ್ತೈತಿ ಅದಕ್ಕೆ ತಾಪ ಆಗ್ತದೆ ಮನುಷ್ಯನಿಗೆ ದುಃಖಗಳು ಬರ್ತವೆ ಚಿಂತೆಗಳು ಬರ್ತವೆ ಅಷ್ಟೇ ಮನುಷ್ಯನ ಬದುಕು ಹಿಂಗೆ ಫಿಲ್ಟರ್ ಮಾಡುವ ಸಲುವಾಗಿನೇ ಇದು ತರಳ ಬಾಳು ಉತ್ಸವ ಇದು ತರಳ ಬಾಳು ಇದು ಬದುಕನ್ನ ಕಟ್ಟಿಕೊಡುವಂಥ ಉತ್ಸವ ಮನುಷ್ಯನ ಬದುಕನ್ನ ಉನ್ನತೀಕರಿಸುವಂಥ ಉತ್ಸವ ಮನುಷ್ಯನ ಬದುಕಿನಲ್ಲಿ ಉತ್ಸಾಹ ತುಂಬುವಂಥ ಉತ್ಸವ ಇದು ಇಲ್ಲೇನು ಎಲ್ಲರ ಜೀವನದಲ್ಲಿ ಇಂಥ ಘಟನೆಗಳು ಬಂದು ಹೋಗ್ತವೆ ಕಷ್ಟಗಳು ಬರ್ತವೆ ನೋವುಗಳು ಬರ್ತವೆ ತಾಪತ್ರಯಗಳು ಬರ್ತವೆ ಇವೆಲ್ಲವುಗಳನ್ನು ಮೀರಿ ಮನುಷ್ಯ ಉತ್ಸಾಹದಿಂದ ಬದುಕಬೇಕಲ್ಲ ಸಂತೋಷದಿಂದ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೋಬೇಕಲ್ಲ ಈ ದೇಶದಲ್ಲಿ ರಮಣ ಮಹರ್ಷಿಗಳಂತಾಗಿ ಹೋದರು ಬಹಳ ದೊಡ್ಡ ಎತ್ತಿಗಳು ಪಾಲ್ ಬ್ರಂಟನ್ ಅನ್ನುವಂಥ ಒಬ್ಬ ವಿದೇಶಿ ತತ್ವಜ್ಞಾನಿ ಈ ದೇಶಕ್ಕೆ ಬರ್ತಾನೆ ಅವನು ರಮಣ ಮಹರ್ಷಿಗಳನ್ನು ನೋಡಿ ನಾನು ದೇವರನ್ನು ನೋಡಿಲ್ಲ ದೇವರನ್ನು ನೋಡಿದ್ದೇ ಆದರೆ ಅದು ರಮಣ ಮಹರ್ಷಿಗಳ ರೂಪದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿಗಳು ಒಮ್ಮೆ ಅವರು ತಮ್ಮ ಆಶ್ರಮದಲ್ಲಿ ಕುಳಿತಿದ್ರು ರಮಣ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಕುಳಿತಾಗ ಒಬ್ಬ ಯುವಕ ಜೀವನದಲ್ಲಿ ಬಹಳಷ್ಟು ಕಷ್ಟ ತೊಂದರೆ ನೋವು ಜೂಜಾಟ ಇಸ್ಪೆಟ್ಟು ಕುಡಿತ ಹೆಂಡತಿಗೆ ಒಳ್ಳೆಯ ಗಂಡನಾಗಲಿಲ್ಲ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಲಿಲ್ಲ ತಂದೆ ತಾಯಿಗಳಿಗೆ ಒಳ್ಳೆಯ ಮಗನಾಗಲಿಲ್ಲ ಸ್ನೇಹಿತರಿಗೆ ಒಳ್ಳೆಯ ಸ್ನೇಹಿತನಾಗಲಿಲ್ಲ ಅವನಿಗನ್ನಿಸ್ತು ಜೀವನ ಬೇಸರಾತು ಸಾಕು ಇನ್ನೇನಿದೆ ಜೀವನದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊರಟಾತ್ ಹೋಗುವಾಗ ರಮಣ ಮಹರ್ಷಿಗಳ ಆಶ್ರಮ ಆ ಯುವಕನಿಗನ್ನಿಸ್ತದೆ ಹೋಗುವಾಗ ಕೊನೆಗೆ ಹೇಗಾದರೂ ಸಾಯ್ಲಿಕ್ಕೆ ಹೊಂಟಿದ್ದೇನೆ ಕೊನೆಯ ಕಾಲಕ್ಕೆ ಪುಣ್ಯಾತ್ಮರು ದೊಡ್ಡವರು ಮಹಾನುಭಾವಿಗಳು ರಮಣ ಮಹರ್ಷಿಗಳು ಒಂದು ಸಲ ಜೀವನದ ಕೊನೆಯ ಕಾಲಕ್ಕೆ ಅವರು ದರ್ಶನ ತಗೊಂಡು ಹೋಗೋಣ ಆ ಯುವಕ ರಮಣ ಮಹರ್ಷಿಗಳ ಹತ್ರ ಬಂದು ನಮಸ್ಕಾರ ಮಾಡಿ ಅಂತಾನೆ ನನಗೆ ಜೀವನ ಬೇಸರ ಆಗಿದೆ ನನ್ನ ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದೇನೆ ನಿರುತ್ಸಾಹಿ ಆಗಿದ್ದೇನೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊರಟಿನಿ ಏನೂ ಇಲ್ಲ ಕೊನೆಗೆ ನಿಮಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಬಂದೇನೆ ರಮಣ ಮಹರ್ಷಿಗಳು ಇವ ಬಂದಾಗ ಅವರ ಆಶ್ರಮದಲ್ಲಿ ಬರುವ ಭಕ್ತರಿಗಾಗಿ ಈ ಊಟಕ್ಕೆ ಪತ್ರೋಳಿ ಇಲ್ಲಿ ಅಂತ ಮಾಡ್ತಾರಲ್ಲ ನಿಮ್ಮ ಕಡೆ ಮಾಡ್ತಾರೆ ಇಲ್ಲಿ ಪತ್ರೋಳಿ ಇಲ್ಲಿ ಊಟಕ್ಕೆ ಹಣಿತಾ ಇದ್ರು ಅವನು ಪತ್ರೋಳಿ ಇಲ್ಲಿ ಹಣದು ದಾಸೋಹಕ್ಕೆ ಕೊಡ್ತಿದ್ರು ಆ ಎಲೆಗಳಲ್ಲಿ ಜನ ಉಣುತ್ತಿದ್ರು
ಆ ಯುವಕಗೆ ಹೇಳಿದ್ರು ನೀ ಕೂಡ ಒಂದು ಸ್ವಲ್ಪ ಅಂತ ಕೂಡಿಸಿದ್ರು. ಕೂಡಿಸಿ ಅವರು ಹಂಗ ಪತ್ರೊಳೆಯಲ್ಲಿ ಹಣದು 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 ತಯಾರು ಮಾಡಿ ಇಷ್ಟತ್ರ ಒಟ್ಟಿದ್ರು. ಒಂದು ಎರಡು ತಾಸು ಆದಮೇಲೆ ಆ ಹುಡುಗನ ಕರೆದ್ರು. ಯಾರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ ಹೊಂಟಿದ್ನಲ್ಲ ಆ ಹುಡುಗನ ಕರೆದು ಹೇಳ್ತಾರೆ, ನೋಡು ಈ ಪತ್ರೊಳಿ ಎಲ್ಲಿ ಅದಾವಲ್ಲ ಇವೆಲ್ಲ ತಗೊಂಡು ಹೋಗಿ ತಿಪ್ಪೆಗೆ ಹಾಕಿ ಬಾ ಅಂದ್ರು. ಆ ಹುಡುಗನಿಗೆ ಆಶ್ಚರ್ಯ ಆಯ್ತಲ್ಲ, ನೀವು ದೊಡ್ಡವರಂತ ಜಗತ್ತು ಹೇಳ್ತದೆ, ನೀವು ದೊಡ್ಡವರಂತ ನಾ ತಿಳ್ಕೊಂಡಿದ್ದೆ, ಇಷ್ಟು ಕಷ್ಟಪಟ್ಟು ಈ ಪತ್ರೊಳಿಯಲ್ಲಿ ಹಣದಿರಿ ನೀವು ತಯಾರು ಮಾಡಿರಿ, ಇವನ್ನ ಇವನ್ನೆಲ್ಲ ಒಯ್ದು ನಾ ತಿಪ್ಪೆಗೆ ಹಾಕಿ ಬಂದ್ರೆ ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲೇನು. ಅವಾಗ ರಮಣ ಮಹರ್ಷಿಗಳಂತಾರೆ, ಈ ಪತ್ರೊಳಿಯಲ್ಲಿ ನಾ ಎರಡು ತಾಸಿನಿಂದ ತಯಾರು ಮಾಡೀನಿ, ಇದನ್ನ ತಯಾರು ಮಾಡಿದ್ದು ತಿಪ್ಪೆಗೆ ಹಾಕಿ ಬಂದ್ರೆ ನನ್ನ ಶ್ರಮ ವ್ಯರ್ಥ ಆಗತ್ತಂತ ನಿನಗೆ ಜ್ಞಾನ ಐತಿ. ನಿನ್ನ ತಯಾರು ಮಾಡಬೇಕಾದ್ರೆ ಭಗವಂತ ಎಷ್ಟು ವರ್ಷ ಹಿಡ್ದೈತಲ್ಲ, ಮತ್ತೆ ನೀವು ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ದೇವರ ಶ್ರಮ ವ್ಯರ್ಥ ಆಗೋದಿಲ್ಲ ಅಂತಮ್ಮ. ನಿನ್ನನ್ನು ನಿರ್ಮಾಣ ಮಾಡಬೇಕಾದ್ರೆ ಹಲವು ಹಲವು ವರ್ಷಗಳನ್ನು ತೆಗೆದುಕೊಂಡಾನ. ಕಣ್ಣ ಕೈಯ ಕಾಲ ಮೂಗ ಎಷ್ಟು ತಿದ್ದಿ 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 ಮಾಡ್ಯಾನ. ಒಬ್ಬರಂಗು ಒಬ್ಬರು ಈ ಜಗತ್ತಿನೊಳಗಿಲ್ಲ, ಎಷ್ಟು ಅದ್ಭುತ, ಒಬ್ಬರು ನೋಡ್ಲಿಕ್ಕೆ ಇನ್ನೊಬ್ಬರಂಗಿಲ್ಲ. ಇಷ್ಟೆಲ್ಲವನ್ನು ನಿರ್ಮಾಣ ಮಾಡ್ಯಾನಲ್ಲ ದೇವರು, ಅವನು ಶ್ರಮ ವ್ಯರ್ಥ ಆಗೋದಿಲ್ಲ. ಅದಕ್ಕೆ ಬದುಕಿನೊಳಗೆ ಮನುಷ್ಯ ಉತ್ಸಾಹ ತುಂಬಲಿಕ್ಕಾಗಿ ಒಂದು ಬದುಕು ಕಟ್ಟುವುದು. ಈ ಬದುಕು ಒಳ್ಳೆಯದಕ್ಕಾಗಿ ಉಪಯೋಗ ಆಗಬೇಕಲ್ಲ. ಏನವ ನೂರು ವರ್ಷ ಬದುಕ್ಯಾನ ಅನ್ನೋದು ಮುಖ್ಯ ಅಲ್ಲ, ಅವ ಎಷ್ಟೇ ದಿವಸ ಬದುಕಲಿ ಹ್ಯಾಂಗ ಬದುಕ್ಯಾನ ಅನ್ನೋದು ಬಹಳ ಮುಖ್ಯ ಆಗ್ತದ. ಎಷ್ಟು ವರ್ಷ ಬದುಕ್ಯಾನ ಅನ್ನೋದಕ್ಕಿಂತ ಅವ ಹ್ಯಾಂಗ ಬದುಕ್ಯಾನ ಅನ್ನೋದು ಬಹಳ ಮುಖ್ಯ ಆಗ್ತದ. ನಾವು ನೂರು ವರ್ಷ ಬದುಕೀವಿ, ಹೋಗ ಮುಂದೆ ಯಾರೂ ಕೇಳಿಲ್ಲ ನಮಗೆ. ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿಯೊಳಗೊಂದು ಹೂವು ಬೆಳೀತದ. ಹೂವಿನ ಆಯುಷ್ಯ ಎಷ್ಟಿದೆ ಹೇಳಿ? ಮನುಷ್ಯನ ಹಾಗೆ ಒಂದು ಹೂವು ನೂರು ವರ್ಷ ಬದುಕುವುದಿಲ್ಲ. ಒಂದು ಹೂವಿನ ಆಯುಷ್ಯ ಇರುವುದು ಕೇವಲ ಒಂದೇ ಒಂದು ದಿವಸ. ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಹೂವು. ಮನುಷ್ಯ ನೂರು ವರ್ಷ ಬದುಕದ, ಆದ್ರೆ ಒಂದು ಹೂವು ಒಂದೇ ಒಂದು ದಿನ ಬದುಕ್ತು. ಆದ್ರೆ ಒಂದೇ ಒಂದು ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರೆ, ತನ್ನನ್ನು ಯಾರು ನಿರ್ಮಾಣ ಮಾಡಿದ್ರಲ್ಲ, ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಹೋಗಿ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ ಹೂವು. ಇದು ಬದುಕಿನ ಹೂವಿನ ಆ ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು. ಅದಕ್ಕೆ ಮನುಷ್ಯ ಅಂಥದ್ದೊಂದು ಸುಂದರ ಬದುಕು ಕಟ್ಕೋಬೇಕಾಗ್ತದೆ. ಬದುಕನ್ನು ಕೊಟ್ಟಾನಲ್ಲ ದೇವರು, ಇದನ್ನು ಹೆಂಗೆ ಬದುಕಬೇಕು, ಏನು ಮಾಡಿ ಈ ಬದುಕು ಈ ಜೀವನದ ಋಣ ಈ ಜಗತ್ತಿನ ಋಣ ನಾನು ತೀರಿಸಬೇಕು. ನಾನು ಈ ಭೂಮಿಗೆ ಬರಬೇಕಾದ್ರೆ ನಾ ಏನು ಮನಿ ಕಟ್ಟಿರಲಿಲ್ಲ, ಮಣ್ಣು ಮಾಡಿಲ್ಲ, ಕಲ್ಲು ಮಾಡಿಲ್ಲ, ನೀರು ಮಾಡಿಲ್ಲ, ಗಾಳಿ ಮಾಡಿಲ್ಲ. ನಾನು ಬರುವುದಕ್ಕಿಂತ ಮುಂಚೆನೆ ನಿಸರ್ಗ ದೇವತೆ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತೆ. ನಾ ಏನೂ ಮಾಡಿಲ್ಲ, ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ. ಹೊಲ ಮಾಡೀನಿ, ಮನಿ ಮಾಡೀನಿ, ಕಾಂಪ್ಲೆಕ್ಸ್ ಕಟ್ಟಿಸಿನಿ, ನಾ ಹೋದ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಮಾಡ್ತಾವ ಅನ್ನೋದಿಲ್ಲ. ನಾ ಎಲ್ಲ ಮಾಡೀನಿ, ಹೊಲ ಮನಿ ಕಾಂಪ್ಲೆಕ್ಸ್ ಮಾಡೀನಿ, ನಾ ಹೋದ ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು. ಅವು ಮಕ್ಕಳು ಅಂತಿರ್ತಾರೆ, ನೀವು ಹೋಗರ ಹೋಗಿ ಮೊದಲು ನಾವು ಹೆಂಗಿರ್ತೀವಿ ನೋಡಿ, ಆಮೇಲೆ ಮಸ್ತ್ ಮಜಾದಾಗಿರ್ತೀವಿ, ಅದ ಕಾಯಕತ್ತೀವಿ, ನೀವು ಹೋಗದ ಕಾಯಕತ್ತೀವಿ. ನಾವು ಏನು ಮಾಡಿದ್ದಾನೆ ಹೇಳಿ? ಈ ನಿಸರ್ಗಕ್ಕಾಗಿ ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ? ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು, ನಾ ಏನು, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್, ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ. ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ, ನಾವು ನೀರು ತಗೊಳ್ತೇವೆ ಒಂದು ಹೋಟೆಲಿಗೆ ಹೋಗಿ, ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸಿಲರಿ ಬಾಟ್ಲಿ ತಗೋತೀವಿ. ಒಂದು ಬಿಸಿಲರಿ ಬಾಟ್ಲಿಯ ಬೆಲೆ 50 ರೂಪಾಯಿ. ಲೀಟರ್ ನೀರು ತಗೊಂಡ್ರೆ 50 ರೂಪಾಯಿ ಕೊಟ್ಟಿವಿ. ಆದ್ರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ, ಒಂದು ಖಾನಾವಳಿಗೆ ಊಟಕ್ಕೆ ಹೋದ್ರೆ ಒಂದು ಊಟಕ್ಕೆ 50 ರೂಪಾಯಿ ಕೊಟ್ಟು ಬರ್ತೀವಿ, 100 ರೂಪಾಯಿ ಕೊಟ್ಟು ಬರ್ತೀವಿ. ಆದ್ರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗೆ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ತಿಂಗಳಾತು ಅಂದ್ರೆ KPTCL ನವರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ, ಎಷ್ಟಾಯ್ತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು. ವರ್ಷ ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ? ಬಿಲ್ ಕೇಳ್ಯಾನೇನು ದೇವರು?
ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು ಖುಷಿ ಆಗ್ತಾನೆ ಅಂತ ಅಷ್ಟೇ ದೇವರು ಏನು ಕೊಟ್ಟಿವೆ ಹೇಳಿ ದೇವರಿಗೆ ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ ನಾವು ನಮ್ಮ ಸೈಕಲ್ ಇರ್ತದೆ ಸೈಕಲ್ ಟೂಬ್ ಪಂಚರ್ ಆತು ಅಂದ್ರೆ ಅದಕ್ಕೆ ಹವಾ ಪಂಚರ್ ತಿದ್ದಿ ಹವಾ ಹಾಕೋನಿಗೆ 5 ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ ಒಂದು ಸಾಮಾನ್ಯವಾದ ಸೈಕಲ್ ಟೂಬ್ ಪಂಚರ್ ಆದ್ರೆ ಅದನ್ನ ಹವಾ ಪಂಚರ್ ತಿದ್ದಿ ಹವಾ ಹಾಕೋನಿಗೆ 5 ರೂಪಾಯಿ ಕೊಟ್ಟು ಬರ್ತೀವಿ ಈ ದೇಹ ಅನ್ನುವಂತ ತೊಗಲಿನ ಒಂದು ಟೂಬ್ ನೊಳಗ ಹವಾ ತುಂಬಿ ಇದನ್ನ ಒಟ್ಟ ಪಂಚರ್ ಆಲಾರದಂಗ ನೋಡಿಕೊಂಡನಲ್ಲ ಅವನಿಗೆ ನಾವೇನು ಕೊಟ್ಟಿವೆ ಹೇಳಿ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ